ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಶಾಲ್ ನಾನು ನಿಮ್ಮ ನಾವೀಣಿ ಹುಲಿಕೆರೆ ಇದೀಗ ಹೆಲ್ಯಾನ್ಸ್ ದೇವಲಾಪುರ ಗ್ರಾಮ ಪಂಚಾಯಿತಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದ ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ಹೆಚ್ಚು ಜಯಶಾಲಿಯಾಗಿದ್ದು ಮುಂದೆ ಗ್ರಾಮ ಪಂಚಾಯಿತಿಗಳ ಚುಕ್ಕಾನಿ ಹಿಡಿಯುವಲ್ಲಿಯೂ ಬಿಜೆಪಿಯೇ ಮೇಲುಗೈ ಸಾಧಿಸಿದೆ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ದೇವಲಾಪುರ ಗ್ರಾಮ ಪಂಚಾಯಿತಿ ಆಡಳಿತದ ಚುಕ್ಕಾನಿಯನ್ನು ಬಿಜೆಪಿ ಹಿಡಿದುಕೊಂಡಿದೆ ಅಂದರೆ ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದರೆ ದೇವಲಾಪುರ ಪಂಚಾಯತ್ ಕಿಲಿಕೈ ಬಿಜೆಪಿ ಕೈಯಲ್ಲಿ ಅಂದ ಹಾಗೆ ನಿನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೀರನ್ಗೌಡ ದಾನ್ಗೌಡ್ ಹಾಗೂ ಉಪಾಧ್ಯಕ್ಷರಾಗಿ ಜೈರಾಬಿ ನದಾಫ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಾ ಪಂಚಾಯತ್ ಸದಸ್ಯರಾದ ಶ್ರೀ ಉಮೇಶ್ ಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ತನುಮನದಿಂದ ಭಾಗಿಯಾಗಿ ಸ್ಪರ್ಧಿಸಿದ ಎಲ್ಲಾ ಉಮೇದುದಾರರಿಗೆ ಅಭಿನಂದನೆಗಳು ಹಾಗೆ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಮ್ಮೆಲ್ಲ ಸಹಕಾರ ನೀಡಿದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ರಾಘವೇಂದ್ರ ಸುಂಕದ್ ಶ್ರೀ ಗಂಗನಗೌಡ ಪಾಟೀಲ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀರಾಮು ದಳವಾಯಿ ಗ್ರಾಮದ ಮುಖಂಡರಾದ ಶ್ರೀ ನಂದು ಬಳಿಗಾರ್ ಮಹಾಂತೇಶ್ನೂರ್ ಸ್ವಾಮಿ ರುದ್ರಾಪುರ್ ಅಶೋಕ್ ಗಣಾಚಾರಿ ಪ್ರಕ್ ಪ್ರಕೃಸಾಬ್ ನದಾಫ್ ಯಲ್ಲಪ್ಪ ಹಿರೇಬಳ್ ಅರ್ಜುನ್ ನಾಯ್ಕರ್ ಮತ್ತು ಊರಿನ ಸಮಸ್ತ ಗುರಿ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ಎಲ್ಲ ಯುವ ಮುಖಂಡರಿಗೂ ಮತ್ತು ಯುವ ಮಿತ್ರರಿಗೂ ಅಭಿನಂದನೆಗಳು ಬಿರೋ ರಿಪೋರ್ಟ್ ಅಪ್ಷೆಗಢತ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ದೇವ್ಲಾಪುರ್